ಕರಟಕ ದಮನಕ ಹೆಸರೇ ಒಂಥರ ವಿಶೇಷವಾಗಿದೆ ಇನ್ನು ಸಿನಿಮಾ ಹೇಗಿರಬಹುದು ನಾನಂತೂ ಬಹಳ ಕುತೂಹಲದಿಂದ ಕಾಯ್ತಿದ್ದೇನೆ ಇದೇ ಶುಕ್ರವಾರ ಮಹಾಶಿವರಾತ್ರಿ ಹಬ್ಬದ ದಿನ ನಮ್ಮ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಡ್ಯಾನ್ಸ್ ಕಿಂಗ್ ಪ್ರಭುದೇವ ಇವರಿಬ್ಬರು ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿರುವ ಕರಟಕ ದಮನಕ ಮಾರ್ಚ್ ಎಂಟರಂದು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ ಚಿತ್ರದ ನಾಯಕಿಯರಾಗಿ ವಿಶ್ವಿಕಾ ನಾಯ್ಡು ಮತ್ತು ಪ್ರಿಯಾನಂದ್ ಬಣ್ಣ ಹಚ್ಚಿದ್ದಾರೆ ಯೋಗರಾಜ್ ಭಟ್ ಅವರ ನಿರ್ದೇಶನವಿರುವ ಈ ಚಿತ್ರಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳ ಹೂಡಿದ್ದಾರೆ ಒಂದೇ ಚಿತ್ರದ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೇನೆ ಹಾಗೆ ನೀವೇನಾದರೂ ಈ ವಿಡಿಯೋಗೆ ಹೊಸೊಬ್ಬರಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರೋಗ್ರಾಂ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ಸ್ವಾಗತ ಡಿ ಪಿ ಟಿನ್ ಕನ್ನಡ ಚಾನಲ್ಗೆ ಇನ್ನು ಪ್ರಭದೇವ ಅವರು ಈ ಚಿತ್ರದ ಮೂಲಕ ಮತ್ತೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ ಹಾಗೆ ಮುಂದೆ ಅವರು ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಲಿ ಇನ್ನು ಈ ಚಿತ್ರದ ಹಾಡುಗಳು ಮತ್ತು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಶಿವಣ್ಣ ಅವರು ಫುಲ್ ಎನರ್ಜೆಟಿಕ್ ಆಗಿ ಸ್ಟೆಪ್ ಹಾಕಿದ್ದಾರೆ ನಮ್ಮ ಶಿವಣ್ಣ ಅಂದ್ರೆ ಎನರ್ಜಿ ಮತ್ತೆ ಪ್ರಭುದೇವ ಅವರು ಡ್ಯಾನ್ಸ್ ಇಂದಲೇ ಫೇಮಸ್ ಅಂತ ಹೇಳಬಹುದು ಹಾಗೆ ಎಸ್ಪೆಷಲಿ ನಾನಂತೂ ಇಲ್ಲಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಡ್ಯಾನ್ಸ್ ನ ತೆರೆ ಮೇಲೆ ನೋಡಕ್ಕೆ ಕಾಯ್ತಾ ಇದ್ದೀನಿ ನಮ್ಮ ಶಿವಣ್ಣ ಅವರ ಲುಕ್ ಕೂಡ ಚೇಂಜ್ ಆಗಿದೆ ಮತ್ತೆ ಅವರು ತಮ್ಮ ಹಳೆ ಲುಕ್ ನಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬಹುದು ಅಂದ್ರೆ ಇತ್ತೀಚೆಗೆ ತೆರೆ ಕಂಡಂತಹ ಅವರ ಅಭಿನಯದ ಸಿನಿಮಾಗಳಾದ ಘೋಷ್ ಬೈರಾಗಿ ಧ್ವಜರಂಗಿ ಮತ್ತು ಜೈಲರ್ ಸಿನಿಮಾ ಇರುವುದು ಆ ಸಿನಿಮಾಗಳಲ್ಲಿ ಅವರು ಆಗಿ ಬಿಯರ್ಡ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ರು ಹಾಗೆ ಮತ್ತೊಂದು ಅವರು ಆಫ್ಟರ್ ಲಾಂಗ್ ಟೈಮ್ ಫುಲ್ ಕಾಮಿಡಿ ಎಂಟರ್ಟೈನರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಬಹುದು ನಾನ್ ನೋಡಿದ ಹಾಗೆ ಗಲಾಟೆ ಅಳಿ ಅಂದ್ರೆ ಸಿನಿಮಾನೇ ಲಾಸ್ಟ್ ಅವರು ಒಂದು ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಈ ಸಿನಿಮಾದ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಫುಲ್ ಕಾಮಿಡಿ ಜೊತೆಗೆ ಎಮೋಷನ್ ಇರುವಂತಹ ಚಿತ್ರ ಓಕೆ ನೋಡೋಣ ನಮ್ಮ ಯೋಗರಾಜ್ ಭಟ್ ಅವರು ನಮ್ಮ ಶಿವಣ್ಣ ಅವ್ರನ್ನ ಯಾವ ತರ ಬಳಸ್ಕೊಂಡಿದ್ದಾರೆ ಅಂತ ಸಿನಿಮಾ ತೆರೆ ಮೇಲೆ ಗೊತ್ತಾಗುತ್ತೆ ಹಾಗೆ ಈ ಚಿತ್ರದ ಕತೆ ಬಗ್ಗೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಈ ಚಿತ್ರದ ಟೈಟಲ್ ಸಾಂಗ್ ಮತ್ತು ಕ್ಯಾರೆಕ್ಟರ್ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಯೋಗರಾಜ್ ಭಟ್ ಅವರು ಏನೋ ಒಂದು ನೀತಿ ಪಾಠ ಇಟ್ಕೊಂಡು ಸಿನಿಮಾದ ಕತೆ ಹೇಳೋಕ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಅಂದ್ರೆ ಸತ್ಯ ಸುಳ್ಳು ಉತ್ತಮ ಅಧಮ ಈ ಅಂಶಗಳ ಮೇಲೆ ಸಿನಿಮಾ ಮಾಡಿರಬಹುದು ಇನ್ನು ಚಿತ್ರದ ಕ್ಯಾರೆಕ್ಟರ್ ಟೀಸರ್ ಬಗ್ಗೆ ಹೇಳೋದಾದ್ರೆ ಎರಡು ನರಿಗಳು ಅಂದ್ರೆ ನಮ್ಮ ಶಿವಣ್ಣ ಮತ್ತು ಪ್ರಭುದೇವ ಅವರು ಏನೋ ಒಂದು ಉದ್ದೇಶದ ಮೇಲೆ ಬರ್ತಾರೆ ಹಾಗೆ ಅವರಿಬ್ಬರು ಹಲವಾರು ವೇಷಗಳನ್ನ ಹಾಕೊಂಡು ಬೇರೆ ಬೇರೆ ಹೆಸರು ಇಟ್ಕೊಂಡು ಜನರನ್ನ ಯಾಮರಿಸೋದು ಮತ್ತು ಹಲವಾರು ಕುತಂತ್ರಗಳನ್ನ ನಡೆಸೋದು ಕಾಣಬಹುದು ಮತ್ತೆ ಇವರಿಬ್ರು ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ ಇದಿರುವ ಇದರ ಹಿಂದೆ ಇರುವ ಉದ್ದೇಶ ಏನು ಏನು ಅಂತ ನಾವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು ಹಾಗೆ ನಾನು ಇಲ್ಲಿ ಇನ್ನೊಂದು ಅಂಶ ಗಮನಿಸಿದ್ದು ಈ ಹಿಂದೆ ಭಟ್ರ ನಿರ್ದೇಶನದಲ್ಲಿ ಬಂದಂತಹ ದುನಿಯಾ ವಿಜಯ್ ಅಭಿನಯದ ದನಕಾಯ ಸಿನಿಮಾ ತರಾನೇ ಮೂವ್ ಆಗಬಹುದು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಆ ಸಿನಿಮಾದ ತರಾನೇ ಕಾಮಿಡಿ ಮತ್ತು ಎಮೋಷನ್ ಆಗಿ ಒಂದ್ ಮೆಸೇಜ್ ಕೊಡಬಹುದು ಇನ್ನು ಈ ಚಿತ್ರದ ತಾರಾಗಣ ನೋಡೋದಾದ್ರೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ನಮ್ಮ ಆರ್ಮ್ ರವಿಶಂಕರ್ ಅವರು ಕೂಡ ನಟಿಸಿದ್ದಾರೆ ಹಾಗೆ ತೆಲುಗಿನ ಹೆಸರಾಂತ ಕಲಾವಿದರಾದ ತನಿಖೆಲ್ಲ ಬರ ಇವರು ಕೂಡ ಇಲ್ಲಿ ನಟಿಸಿರುವುದು ವಿಶೇಷ ದೊಡ್ಡಣ್ಣ ಬಿರಾದರ್ ರಂಗಾಯಣ ರಘು ಹಾಗೆ ಚಿತ್ರದ ಪ್ರೊಡ್ಯೂಸರ್ ಆದ ರಾಕ್ಲೈನ್ ವೆಂಕಟೇಶ್ ಹಾಗೆ ಯೋಗರಾಜ್ ಭಟ್ ಅವರು ಕೂಡ ಬಣ್ಣ ಹಚ್ಚಿದ್ದಾರೆ ಹಾಗೆ ಚಿತ್ರದ ನಾಯಕಿಯರಾದ ನಿಶ್ವಿಕಾ ನಾಯ್ಡು ಮತ್ತು ಪ್ರಯಾಣ ಅವರಿಂದ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅವರಿಬ್ಬರಿಗೂ ಕೂಡ ಈಕ್ವಲ್ ಆಗಿ ಸ್ಪೇಸ್ ಸಿಕ್ಕಿರಬಹುದು ಹಾಗೆ ಇಲ್ಲಿ ಇನ್ನೊಂದು ಹೇಳೋದ್ ಮಾಡ್ತೇನೆ ನಾನು ನಮ್ಮ ಯೋಗರಾಜ್ ಭಟ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಈ ಹಿಂದೆ ಅವರು ಒಂದು ಸಂದರ್ಶನದಲ್ಲಿ ಹೇಳಿದಂತೆ ಆ ಪಾತ್ರ ಚಿತ್ರದ ಒಂದು ಮೇಜರ್ ಹೈಲೈಟ್ ಅಂತ ಹೇಳ್ಬೋದು ಜೊತೆಗೆ ಒಂದು ಟ್ವಿಸ್ಟ್ ಕೂಡ ಕೂಡ ಕೊಡಬಹುದು ಅಂತ ಅನ್ಸುತ್ತೆ ಹಾಗಾಗಿ ಆ ಪಾತ್ರನ ಹಾಗಾಗಿ ಆ ಪಾತ್ರನ ಕ್ಯಾರೆಕ್ಟರ್ ಟೀಸನ್ ಅಲ್ಲಿ ಹೆಚ್ಚು ರಿವೀಲ್ ಮಾಡಿಲ್ಲ ಅಂತ ಕಾಣಿಸ್ತಿದೆ ಇನ್ನು ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ ಡ್ರಾಮಾ ಚಿತ್ರದ ನಮ್ಮ ಅಂಬರೀಷ್ ಅಣ್ಣನ ಪಾತ್ರದ ತರನೇ ಈ ಪಾತ್ರ ಕೂಡ ಇರಬಹುದು ಅಂತ ಅನ್ಸುತ್ತೆ ಅಂದ್ರೆ ಆ ಪಾತ್ರದ ತರ ಇಲ್ಲಿ ಕೂಡ ಇವರು ಕಾಲ ಮತ್ತು ಭವಿಷ್ಯದ ಬಗ್ಗೆ ಹೇಳಬಹುದು ಇನ್ನು ಈ ಚಿತ್ರದ ಸಂಗೀತದ ಬಗ್ಗೆ ಹೇಳೋದಾದ್ರೆ ನಮ್ಮ ವಿ ಹರಿಕೃಷ್ಣ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬಹುದು ನಾನು ಇಲ್ಲಿ ಕೇಳಿದ ಹಾಗೆ ಎಲ್ಲ ಈ ಚಿತ್ರದ ಎಲ್ಲಾ ಹಾಡುಗಳು ಕೂಡ ಸಖತ್ತಾಗೇ ಬಂದಿದ್ದಾವೆ ಇನ್ನು ಚಿತ್ರ ಮಾರ್ಚ್ ಎಂಟರಂದು ರಿಲೀಸ್ ಆಗ್ತಾ ಇದೆ ಚಿತ್ರ ಒಳ್ಳೆ ಹಿಟ್ ಆಗ್ಲಿ ಹಾಗೆ ಶತ ದಿನೋತ್ಸವ ಆಚರಿಸಲಿ ಅಂತ ಹೇಳ್ತಾ ನೀವೇನಾದ್ರೂ ಕನ್ನಡ ಸಿನಿಮಾದ ಅಭಿಮಾನಿ ಆಗಿದ್ರೆ ಜೊತೆಗೆ ಶಿವಣ್ಣನ ಅಭಿಮಾನಿ ಆಗಿದ್ರೆ ಖಂಡಿತ ಈ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಬಾಯ್